ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಡಿ ಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಕೊಟ್ಟರಲ್ಲ ಮೋದಿ ಶಾ ರಾತ್ರಿ ಬೆಳಗಾಗೋದ್ರ ಒಳಗಡೆ ಮಹತ್ವದ ಬೆಳವಣಿಗೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಎರಡು ದೊಡ್ಡ ಪೆಟ್ಟುಗಳು ಬೀಳುವಂತಹ ಲಕ್ಷಣ ಕಂಡು ಬರ್ತಾ ಇದೆ ಅಂತಹ ಎರಡು ಬಿಗ್ ಡೆವಲಪ್ಮೆಂಟ್ಸ್ ಬೇರೆ ಬೇರೆ ಕಡೆಗಳಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಎಲ್ಲ ಸರಿ ಹೋಯ್ತು ಅಂದುಕೊಂಡಿದ್ದೆ ಒಂದು ಆಗಿದ್ದೇ ಇನ್ನೊಂದು ಈಗ ಎಲ್ಲ ಸರಿ ಹೋಯ್ತು ಅನ್ನುವಂತ ಆತ್ಮವಿಶ್ವಾಸದಲ್ಲಿ ವಾಪಸ್ ಆದ ಶಿವಕುಮಾರ್ಗೆ ಅಮಿತ್ ಶಾ ಮೋದಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಹಿಮಾಚಲ್ ಪ್ರದೇಶ್ ಸರ್ಕಾರವನ್ನು ಉಳಿಸೋದಕ್ಕೆ ಓಡೋಡಿ ಹೋಗ್ತಾರೆ ಡಿ ಕೆ ಅಲ್ಲಿ ಎಲ್ಲ ಸರಿ ಮಾಡಲಾಗುತ್ತೆ ಒಂದಿಷ್ಟು ಶಾಸಕರನ್ನ ಸಚಿವರುಗಳನ್ನ ಮುನಿಸ್ಕೊಂಡಿದ್ದವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಒಟ್ಟಿಗೆ ಕೂರಿಸಿ ಸುಖೇಂದ್ರ ಸಿಂಗ್ ಸುಖು ಅವರನ್ನೇ ಮುಂದುವರೆಸೋ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಸಫಲರಾದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಕೈಗೆ ಬಲ ಬಂತು ರಾಷ್ಟ್ರ ಮಟ್ಟದಲ್ಲಿ ತನ್ನ ಮಾತು ನಡೆಯುತ್ತೆ ಅನ್ನೋದನ್ನ ಸಾಬೀತು ಮಾಡಿ ಮತ್ತೊಂದು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡದ ಖುಷಿಯಲ್ಲಿ ಡಿ ಕೆ ರಾಜ್ಯಕ್ಕೆ ವಾಪಸ್ ಬರುವಷ್ಟೊತ್ತಿಗೆ ಆಘಾತ ಎದುರಾಗಿದೆ ಈಗ ಏನು ಹಾಗಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಅಸಲಿ ಆಟ ಈಗ ಶುರು ಆಗ್ತಾ ಇದೆ ಟ್ರೇಲರ್ ಅಷ್ಟೇ ಅಸಲಿ ಆಟ ಈಗ ಶುರುವಾಗ್ತಿದೆ ಅನ್ನುವಂಥ ಶಾಕ್ ಕೊಡ್ತಿದೆ ಬಿಜೆಪಿ ಪ್ರತಿಭಾ ಸಿಂಗ್ ಅಲ್ಲಿನ ಕಾಂಗ್ರೆಸ್ ಅಧ್ಯಕ್ಷೆ ದೊಡ್ಡ ನಾಯಕಿ ಪ್ರತಿಭಾ ಸಿಂಗ್ ಅವ್ರನ್ನ ಕರ್ಕೊಳ್ಳೋದಕ್ಕೆ ವೇದಿಕೆ ಸಜ್ಜು ಮಾಡಿದೆ ಈಗ ಬಿ ಜೆ ಪಿ ಎಲ್ಲ ಸರಿ ಮಾಡಿ ಬಂದ ಮೇಲೆ ಅಂದರೆ ಸರಿ ಆಯ್ತು ಅಂತ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಅಲ್ಲಿ ಹೋದಂತಹ ವೀಕ್ಷಕರೆಲ್ಲ ಹೇಳಿದ ಮೇಲೆ ಪ್ರತಿಭಾ ಸಿಂಗ್ ಅವರು ಶಾಕ್ ಕೊಟ್ಟರು ಸರ್ಕಾರವನ್ನು ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿವೆ ಆದರೆ ಸಮಸ್ಯೆ ಸರಿ ಹೋಯ್ತು ಅಂತ ಅಂದ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಷ್ಟು ಸಣ್ಣ ವಿಚಾರ ಅಲ್ಲ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಅಲ್ಲಿ ಆಗಿರೋದು ಅಂತ ಹೇಳುವ ಮೂಲಕ ಕಠಿಣ ಸಂದೇಶವನ್ನು ರವಾನಿಸಿದ್ರು ಡಿ ಕೆ ಶಿವಕುಮಾರ್ ಪ್ರಯತ್ನ ಹೊಳೆಯಲ್ಲಿ ಹುಣ್ಸೆ ಹಣ್ಣಾದಂಗಾಗ್ತಾ ಇದೆ ಈಗ ಪ್ರತಿಭಾ ಸಿಂಗ್ ಅಂಡ್ ಟೀಮ್ ಈಗ ಸಿಡದೇಳುವಂತೆ ಕಾಣ್ತಾ ಇದೆ ಇದೇ ಹೊತ್ತಲ್ಲಿ ಬಿಜೆಪಿ ಓಪನ್ ಆಫರ್ ಅನ್ನು ಕೊಡ್ತಾ ಇರೋದು ಪ್ರತಿಭಾ ಸಿಂಗ್ ಅವರನ್ನ ಕರ್ಕೊಳ್ಳೋದಕ್ಕೆ ಅವ್ರಿಗೆ ಏನು ಅನ್ಯಾಯ ಆಗಿದೆಯೋ ಪಕ್ಷದಲ್ಲಿ ಆ ನ್ಯಾಯ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಪ್ರಿಯಾಂಕಾ ಗಾಂಧಿಯವರು ಸಿಗಲಿಲ್ಲ ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ ಪಕ್ಷದ ಪ್ರಮುಖ ನಾಯಕರು ಯಾರೂ ನಮ್ಮ ಮಾತನ್ನು ಕೇಳಿಸ್ಕೊಳ್ತಿಲ್ಲ ಇಷ್ಟು ಸುದೀರ್ಘ ಅವಧಿಗೆ ಶಾಸಕರು ಕಷ್ಟಪಡ್ತಿದ್ದಾರೆ ಅಂದರೆ ಅನ್ಯಾಯ ಆಗಿದೆ ನ್ಯಾಯ ಕೇಳ್ತಿದ್ದಾರೆ ಅಂದರೆ ಸಣ್ಣ ವಿಚಾರ ಅಲ್ಲಾನು ಕಠಿಣ ಸಂದೇಶವನ್ನು ರವಾನಿಸಿದ್ರಲ್ಲ ಅದಕ್ಕೆ ನಿಮ್ಮ ಮಾತಿಗೆ ನಾವು ಕಿವಿಗೊಡ್ತೀವಿ ನಿಮಗಾಗಿರೋ ಅನ್ಯಾಯ ನಾವು ಸರಿಪಡಿಸ್ತೀವಿ ಅಂತ ಓಪನ್ ಆಫರ್ನ ಕೊಟ್ಟಿದ್ದು ಪ್ರತಿಭಾ ಸಿಂಗ್ ಅವರು ಈಗ ಕಮಲದತ್ತ ಹೆಜ್ಜೆ ಇಡುವ ಲಕ್ಷಣ ಕೂಡ ಕಂಡು ಬರ್ತಾ ಇದೆ ಹಿಮಾಚಲ್ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷೆ ಒಂದೊಂದೆಷ್ಟು ರಾಮ ಮಂದಿರ ವಿಚಾರದಲ್ಲೆಲ್ಲ ಆರ್ ಎಸ್ ಎಸ್ಗೆ ಧನ್ಯವಾದ ಹೇಳಿದ್ರು ಯಾಕಂದ್ರೆ ನಮ್ಗೆ ಇನ್ವಿಟೇಷನ್ ಬಂದಿದೆ ಅನ್ನೋ ಕಾರಣಕ್ಕೆ ಹಿಮಾಚಲ್ ಅದೇನು ದೊಡ್ಡ ವಿಚಾರ ಅಲ್ಲ ಅಲ್ಲಿ ಎಲ್ಲ ಪಕ್ಷದವರು ಹಿಂದುತ್ವ ಪಾಲಿಟಿಕ್ಸ್ ಮಾಡ್ತಾರೆ ಆದ್ರೂ ಒಂದು ಹೆಜ್ಜೆ ಮುಂದೆ ಹೋಗಿ ಕರೆದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದೆಲ್ಲ ನಾವು ನೆನಪು ಮಾಡ್ಕೊಳ್ಬಹುದು ಸೊ ಪ್ರತಿಭಾ ಸಿಂಗ್ ಮತ್ತು ಅವರ ಮಗ ಒಂದು ಟೀಮ್ನ ಜೊತೆಗೆ ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ಕೊಡುವ ಸಾಧ್ಯತೆ ದಟ್ಟುವಾಗಿ ಕಾಣಿಸ್ತಾ ಇದೆ ಅದನ್ನೀಗ ಜೈರಾಮ್ ಠಾಕೂರ್ ಅವರು ಹೇಳ್ತಿದ್ದಾರೆ ಕಣ್ಣು ಮುಚ್ಚಿ ಬಿಡೋದ್ರ ಒಳಗಡೆ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತೆ ಮುಗಿದು ಹೋಯ್ತು ಅಂತ ಅಂದುಕೊಂಡಿದ್ದಾರೆ ಪಾಪ ರಾತ್ರಿ ಆರಾಮಾಗಿ ನಿದ್ದೆ ಮಾಡಿರ್ತಾರಲ್ಲ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಏನಾಗಿರುತ್ತೆ ನೋಡಿ ಅಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರೋದು ಆಪರೇಷನ್ ಭರ್ಜರಿಯಾಗಿ ಸಾಕ್ತಾ ಇರೋದು ಎಲ್ಲಾರ್ಜನ ಅಡ್ಡ ಮತದಾನ ಮಾಡಿದವರು ಶಾಸಕರು ಯಾರ್ಯಾರು ಬಿಜೆಪಿಗೆ ಒಟ್ಟು ಹಾಕಿದ್ರಲ್ಲ ರಾಜ್ಯಸಭೆಯಲ್ಲಿ ಅವರನ್ನು ಅನರ್ಹಗೊಳಿಸುವ ಮೂಲಕ ನಂಬರ್ ಗೇಮ್ ಈಗ ಚೇಂಜ್ ಆಗಿದೆ ಅರವತ್ತೆಂಟಲ್ವಾ ಅಲ್ಲಿ ಟೋಟಲ್ ಬಲ ಇದ್ದಿದ್ದು ಅರವತ್ತೆರಡಾಯಿತು ಸೊ ಮ್ಯಾಜಿಕ್ ನಂಬರ್ ಮೂವತ್ತೆರಡು ಆಯಿತು ಕಾಂಗ್ರೆಸ್ನ ಬಳಿ ಇರೋದೇ ಮೂವತ್ತೆರಡು ಪಕ್ಷೇತರರು ಮೂರು ಜನ ಬಿ ಜೆ ಪಿ ಹತ್ರ ಇಪ್ಪತ್ತೈದು ಸೊ ಏನು ಬೇಕಾದರೂ ಆಗ್ಬೋದು ಯಾವ ಕ್ಷಣದಲ್ಲಾದರೂ ಅದರಲ್ಲೂ ಪ್ರತಿಭಾ ಸಿಂಗ್ ಮುಂದಿನ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಡ್ಯಾಮೇಜ್ ಕಂಟ್ರೋಲ್ ಮಾಡೇಬಿಟ್ಟೆ ಅನ್ನೋಷ್ಟೊತ್ತಿಗೆ ದೊಡ್ಡ ನಾಯಕಿಗೇ ಈಗ ಗಾಳ ಹಾಕಿದೆ ಬಿ ಜೆ ಪಿ ಇದು ಹಿಮಾಚಲ್ ಪ್ರದೇಶದ ಬೆಳವಣಿಗೆ ಆದರೆ ಈ ಕಡೆ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿಗೆ ಬಿಗ್ ಶಾಕ್ ಮಹಾರಾಷ್ಟ್ರದಲ್ಲಿ ಒಂದು ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಅಶೋಕ್ ಚಾವಂತ್ ಸೇರಿದಂತೆ ಪ್ರಮುಖರೆಲ್ಲ ಕೈ ಕೊಟ್ಟಿದ್ದಾಯ್ತು ಬ್ಯಾಕ್ ಟು ಬ್ಯಾಕ್ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪೆಟ್ಟು ಬಿದ್ದಿದೆ ಈಗ ಮೈತ್ರಿ ವಲಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಶರದ್ ಪವಾರ್ ಸುಮಾರು ತಿಂಗಳುಗಳಿಂದಾನೇ ಸ್ಪ್ಲಿಟ್ ಆಯ್ತಲ್ಲ ಅಜಿತ್ ಪವಾರ್ ಅವರು ಹೋದಾಗಿಂದ ಪದೇ ಪದೇ ನಮ್ದು ಪರ್ಸ್ನಲ್ ಮೀಟಿಂಗು ಅಂದ್ಕೊಂಡು ಅಜಿತ್ ಪವಾರ್ ಶರದ್ ಪವಾರ್ ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಏನೋ ಆಫರ್ ಇದೆ ಶರದ್ ಪವಾರ್ ಅವ್ರನ್ನ ಬಿಜೆಪಿ ಕರ್ಕೊಳ್ಳುತ್ತಾ ಎನ್ ಡಿ ಎ ತೆಕ್ಕೆ ಬೀಳ್ತಾರ ಅನ್ನೋದೆಲ್ಲ ಕುತೂಹಲ ಇದೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಬೇಕು ಬಲ ಶರದ್ ಪವಾರ್ ಅವರ ಬಲ ಬಿ ಜೆ ಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ರಾಜ್ಯ ಏನಾದರೂ ವ್ಯವಸ್ಥೆ ಆದರೆ ಆಗ ಆಯಾ ಭಾಗಕ್ಕೆ ನಾಯಕರು ಬೇಕಾಗ್ತಾರೆ ಅನ್ನೋ ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕ್ತಿರೋ ಥರ ಇದೆ ಬರೀ ಈ ಚುನಾವಣೆದೊಂದೇ ಒಂದೇ ಅಲ್ಲ ಸೊ ಶರದ್ ಪವಾರ್ ಅವ್ರ ಮೇಲೆ ಮುಂಚಿಂದಾನು ಬಿಜೆಪಿಗೆ ಕಣ್ಣಿದೆ ಶರದ್ ಪವಾರ್ ಅಜಿತ್ ಪವಾರ್ ಒಟ್ಟಿಗೆ ತಮ್ಮ ಜೊತೆಗಿದ್ರೆ ಇನ್ನೂ ಬಲ ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಲ ಹೆಚ್ಚಿಸ್ಕೊಂಡಿರುವಂತಹ ಬಿ ಜೆ ಪಿ ಮತ್ತಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಿದೆಯಾ ಹಾಗಾದ್ರೆ ನೋಡಿ ಅದ್ರ ಬೆನ್ನಲ್ಲೇ ಅಚ್ಚರಿಯ ಬೆಳವಣಿಗೆ ಶರದ್ ಪವಾರ್ ಅವರು ಐ ಎನ್ ಡಿ ಐ ಎ ಭಾಗವಾಗಿರುವಂಥ ಶರದ್ ಪವಾರ್ ಅವರು ಈಗ ಮತ್ತೆ ಪ್ಯಾಚ್ ಅಪ್ ವರ್ಕ್ ನಡೀತಿದೆಯಲ್ಲ ಮರು ಮೈತ್ರಿ ಪ್ರಕ್ರಿಯೆ ಮಹಾರಾಷ್ಟ್ರದಲ್ಲೂ ಜೋರಾಗಿದೆ ಈ ಹೊತ್ತಲ್ಲಿ ಯಾರ್ಯಾರನ್ನು ಊಟಕ್ಕೆ ಕರೆದಿದ್ದಾರೆ ಶರದ್ ಪವಾರ್ ನಾಳೆ ಮಾರ್ಚ್ ಎರಡನೇ ತಾರೀಕು ಶರದ್ ಪವಾರ್ ಮನೆಯಲ್ಲಿ ಶಿಂದೆ ಏಕನಾಥ್ ಶಿಂದೆ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಲಂಚ್ ಮೀಟಿಂಗ್ ಇದೆ ಪ್ರತಿಪಕ್ಷಗಳ ಗುಂಪು ನಲ್ಲಿದ್ದುಕೊಂಡು ಬಿಜೆಪಿ ನಾಯಕರನ್ನ ಅಥವಾ ಬಿಜೆಪಿ ಜೊತೆಗಿರುವ ನಾಯಕರನ್ನ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಊಟಕ್ಕೆ ಕರೆದಿದ್ದಾರೆ ಶರದ್ ಪವಾರ್ ಮುಖ್ಯಮಂತ್ರಿ ಶಿಂದೆಯನ್ನ ಊಟಕ್ಕೆ ಕರೆದಿದ್ದಾರೆ ಮತ್ತು ಅಜಿತ್ ಪವಾರ್ ಅನ್ನು ಕೂಡ ಊಟಕ್ಕೆ ಕರೆದಿದ್ದಾರೆ ಏನ್ ನಡೆಯುತ್ತೆ ಈ ಮೀಟಿಂಗ್ ಅಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ ಇದು ಸುಪ್ರಿಯಾ ಸುಳೆ ಶರದ್ ಪವಾರ್ ಅವರ ಮಗಳ ಲೋಕಸಭಾ ಕ್ಷೇತ್ರದ ಭವಿಷ್ಯ ಕೂಡ ಹೌದು ಯಾಕಂದ್ರೆ ಈಗ ಅಜಿತ್ ಪವಾರ್ ಬಣ ಸಪ್ರೇಟ್ ಆಗಿ ಉಳ್ಕೊಂಡ್ರೆ ಅವ್ರು ಕ್ಯಾಂಡಿಡೇಟ್ ಹಾಕ್ತಾರೆ ಅದು ತಲೆನೋವು ಹಾಗೆ ಎನ್ ಸಿ ಪಿ ಹೆಸರು ಚಿಹ್ನೆ ಎಲ್ಲ ಅವ್ರಿಗೆ ಹೋಗಿದೆ ಸೊ ಏನೇ ಆದರೂ ಭವಿಷ್ಯದ ಲೆಕ್ಕಾಚಾರದಲ್ಲಿ ಒಟ್ಟಿಗಿದ್ರೇನೆ ಇದ್ರೇನೆ ಬಲ ಅನ್ನೋದನ್ನು ಅರಿತು ಶರದ್ ಪವಾರ್ ಅವರು ಏನೋ ಒಂದು ಶಾಕಿಂಗ್ ಡಿಸಿಷನ್ ತಗೋತಾರ ಅಂತ ಅನಿಸ್ತಾ ಇದೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಬೀಸ್ತಾ ಇದೆ ಈಗ ಬಿ ಜೆ ಪಿ ನಾಯಕರು ಶರದ್ ಪವಾರ್ ಮನೆಯಲ್ಲಿ ಊಟಕ್ಕೆ ಬರ್ತಿರೋದು ಸೊ ಎನ್ ಡಿ ಎ ತೆಕ್ಕೆಗೆ ಮತ್ತೊಂದು ಪ್ರಬಲ ಬಲ ಸಿಗುತ್ತಾ ಶರದ್ ಪವಾರ್ ಅವರು ಕೂಡ ಆ ಕಡೆಗೆ ಹೆಜ್ಜೆ ಇಡ್ತಾರ ಕುತೂಹಲ ಕಾರಣ ಆಗಿದೆ ಕಾದು ನೋಡೋಣ ಒಟ್ಟಿನಲ್ಲಿ ಎರಡೆರಡು ಆಘಾತ ಕಾಂಗ್ರೆಸ್ಗೆ ಸದ್ಯದಲ್ಲೇ ಆಗೋ ಥರ ಕಾಣಿಸ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು